ಹೊಸದುರ್ಗದಲ್ಲಿ ಬಿಜೆಪಿ ಗೆಲ್ಲಿಸಿಕೊಟ್ಟವರಿಗೆ ಟಿಕೆಟ್ ಮಿಸ್ ಎಷ್ಟು ದಿನ ಸೈಲೆಂಟ್ ಆಗಿದ್ದ ಗೋಳಿ ಗುಮ್ಮೋಕೆ ರೆಡಿ ರೆಡ್ಡಿ ಮೂಲಕ ಹೊಸ ಆಟ ಕಟ್ತಾರ ಗೋಳಿ ಅಟಿ ಶೇಖರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಿಜೆಪಿಯಿಂದ ಗೂಳಿಹಟ್ಟಿ ಶೇಖರ್ ಅಲ್ಲ ಗೂಳಿಹಟ್ಟಿಯಿಂದ ಶೇಖರ್ ಇಂದ ಬಿಜೆಪಿ ಆಗಿತ್ತು ಹೊಸದುರ್ಗ ಕ್ಷೇತ್ರದಲ್ಲಿ ಆದರೆ ಕಳೆದ ಆರೇಳು ತಿಂಗಳಿಂದ ಕೂಡ ಗೂಳಿಹಟ್ಟಿ ಶೇಖರ್ ವಿಚಾರದಲ್ಲಿ ಚರ್ಚೆಯಾಗಿ ಪದೇ ಪದೇ ಮೂಗು ತೂರಿಸಿ ಬರುತ್ತಿದ್ದ ಹೆಸರು ಎಸ್ ಲಿಂಗಮೂರ್ತಿ ಇದೀಗ ಟಿಕೆಟ್ ಅನೌನ್ಸ್ ಆಗಿದೆ ಎಸ್ ಲಿಂಗಮೂರ್ತಿಗೆ ಬಿಜೆಪಿ ಶಾಸಕನಿಗೆ ಅನ್ನ ಬಿಟ್ಟು ಗೋಳಿ ಅಟ್ಟಿಯನ್ನು ಬಿಟ್ಟು ಲಿಂಗಮೂರ್ತಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಬಿಟ್ಟು ಗೋಳಿ ಸುಮ್ಮನಿರ್ತಾರ ಖಂಡಿತವಾಗ್ಲು ಯಾವ ರೀತಿ ಎಲ್ಲರೂ ಗುಂಪಿನಿ ಅಂತ ಅವ್ರು ರೆಡಿ ಆಗಿದ್ರು ಬಹಿರಂಗವಾಗಿ ಹೇಳಿದ್ರು ಇದೀಗ ಜನಾರ್ದನ ರೆಡ್ಡಿ ಅವರನ್ನ ಭೇಟಿಯಾಗಿ ಹೊಸ ಪಕ್ಷ ರೆಡ್ಡಿ ಅವರ ಪಕ್ಷವನ್ನು ಸೇರಿಕೊಂಡು ಸೇರ್ಕೊಳ್ಳೋಕೆ ಮಾತುಕತೆಯನ್ನು ನಡೆಸಿದ್ದಾರೆ ಸೇರ್ಬೋದು ಹ್ಮ್ ಗುಳ್ಳಿ ಶೇಖರ್ ಎರಡ್ ಸಾವಿರದ ಎಂಟಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಮಿನಿಸ್ಟರ್ ಯಡಿಯೂರಪ್ಪ ಸರ್ಕಾರದಲ್ಲಿ ಮಂತ್ರಿಯಾಗಿ ಹೌದು ಅವ್ರನ್ನ ಕಿತ್ತಾಕದ ಮೇಲೆ ಸೆಷನ್ ಅಲ್ಲಿ ಬಟ್ಟೆ ಹರ್ಕೊಂಡು ಹೌದು ಪ್ರತಿಭಟನೆಯನ್ನು ಮಾಡಿ ರಾಜ್ಯಕ್ಕೆ ಚಿರಪ್ರಚರಿತ ಆಗಿದ್ದು ಎರಡ್ ಸಾವಿರದ ಹದಿಮೂರು ಅವರು ಪಕ್ಷಾಂತರ ಮಾಡ್ಕೊಂಡು ಆ ಪಕ್ಷಕ್ಕೆ ಹೋದ್ರು ಆ ಟೈಮಲ್ಲಿ ಸೋತರು ಹದಿನೆಂಟರಲ್ಲಿ ಬಿಜೆಪಿಗೆ ಬಂದ್ರು ಗೆದ್ರು ಬಿಜೆಪಿಗೂ ಗತಿ ಇರಲಿಲ್ಲ ಕೊಟ್ಟರು ಇವತ್ತು ಗೋಳಿ ಅಟ್ಟಿ ಬಿಟ್ರೆ ಕಷ್ಟ ಅನ್ನೋ ವಾತಾವರಣ ಇತ್ತು ಆದ್ರೆ ಬಿಟ್ರು ಅವರು ಅಷ್ಟೇ ಕೊಟ್ಟರು ಒಂದು ಕೊಟ್ಟಿಲ್ಲ ಅಂದ್ರೆ ಒಂದು ಒಂದು ರೆಡಿ ಅವರು ನಿಜ ಉಳಿದವ್ರಿಗೆಲ್ಲ ಶಾಕ್ ಇರಬಹುದು ಅನಿಲ್ ಬೆನಕೆ ಅನಿಲ್ ಬೆನಕೆ ಶಿರಾಟ್ಟಿ ಅವ್ರಿಗೆ ರಘುಪತಿ ಭಟ್ಗೆ ಇವರಿಗೆಲ್ಲ ಶಾಕ್ ಇರ್ಬೋದು ಗೂಳಿಹಟ್ಟಿಗ್ ಶಾಕ್ ಇಲ್ಲ ಯಾಕೆಂದ್ರೆ ಇವ್ರಿಗೆ ಮಾಡ್ತಾರೆ ಅಂತ ಅವರು ರೆಡಿ ಆಗಿದ್ರು ಐ ಆಮ್ ರೆಡಿ ಕೊಟ್ಟರೆ ಕಮಲದ ಚಿಹ್ನೆ ಕೊಟ್ಟಿಲ್ಲ ಅಂತಾರೆ ಸಿಕ್ಕ ಚಿಹ್ನೆ ಫುಟ್ಬಾಲ್ ಗೂಳಿಹಟ್ಟಿ ಶೇಖರ್ ಬಿಜೆಪಿ ಮೇಲ್ ಡಿಪೆಂಡ್ ಆಗಿಲ್ಲ ಹೌದು ಆಗಿರ್ಲಿಲ್ಲ ಈಗ ಅವರು ಅವ್ರ ಪಿಚರ್ ತೋರ್ಸ್ತಾರೆ ಗೂಳಿಹಟ್ಟಿ ರಾಜಕೀಯ ಜೀವನ ಕಂಡುಕಂಡಿದ್ದು ಬಿಜೆಪಿಯಿಂದಲ್ಲ ನಿಜ ಗೂಳಿಹಟ್ಟಿ ಹಟ್ಟಿ ಶಾಸಕ ಆಗಿದ್ದು ಬಿಜೆಪಿ ಇಂದಲ್ಲ ಅಲ್ಲ ಮೊದಲ ಬಾರಿ ಮಿನಿಸ್ಟರ್ ಆಗಿದ್ದು ಬಿಜೆಪಿಯಿಂದ ಬಿಜೆಪಿಯಿಂದ ಗೆದ್ದಾಗ ಏನೂ ಅಲ್ಲಿಲ್ಲ ಹಾಗಾಗಿ ಅವರು ಹೊಸ ರಾಜಕೀಯ ಆಟವನ್ನು ಆಡ್ತಾರೆ ರೆಡ್ಡಿ ಗಂಗಾವತಿ ಬಿಟ್ರಿ ನೆಲ್ಲಿ ಎಂತಿದ್ರು ಹೊಸದುರ್ಗ ಈ ಹಿಂದೆ ರಾಮುಲ್ ಅವರ ಗೆಳೆಯ ರಾಮುಲ್ ಕಟ್ಟಂತ ಪಾರ್ಟಿಯಲ್ಲಿ ಮೊಳಕಾಲ್ ಮುರಲಿ ಎಸ್ ಆರ್ ಕಾಂಗ್ರೆಸ್ ಗೆದ್ದಿತ್ತು ಚಿತ್ರದುರ್ಗದಲ್ಲಿ ಎಟ್ಟಿ ತೆರೆಯಬಹುದೇನೋ ಖಾತೆ ಯಾವ ನಿಮ್ಗೆ ಗೊತ್ತು ಹೌದು ಅಲ್ವಾ ಯಸ್ ಸೊ ಗೂಳಿ ಎಟ್ಟಿ ಗುಡ್ ಕ್ಯಾಚ್ ಹೋಗ್ತಾರೆ ಅವ್ರು ನೆಮ್ಮದಿ ರೆಡ್ಡಿ ಹಿಂಗೇನು ಅವಳಿ ಕೊಡಲ್ಲ ಜೊತೆಗೆ ಅವ್ರ ಪಾಡ್ಗ ಅವ್ರೆ ಬಿಟ್ಬಿಡ್ತಾರೆ ಅವ್ರ ಸುಮ್ನೆ ನಿನ್ ಯಾವ ಪಾರ್ಟಿಗೆ ಜೆಡಿಎಸ್ ಮತ್ತೆ ಕುಮಾರಾಣಿ ಹಾಕಪ್ಪ ಅಂತ ಇರ್ಬೋದ ಬಟ್ ಹೇಳಕಲ್ಲ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ಈಗ ನೋಡಿ ಬೆಳಗಾವಿಗೋದ್ರು ಸೌದತ್ತಿಲ್ಲ ಸೇರ್ಸ್ಕೊಂಡ್ರ ಸೌರಾಜ್ ಚೋಪ್ರನ ಅವ್ರು ಕುಮಾರಸ್ವಾಮಿ ನೀಟಾಗಿ ಕ್ಯಾಚ್ ಆಗ್ತಾವ್ರೆ ಅವ್ರ ಗೊತ್ತು ಅತಂತ್ರ ಸರ್ಕಾರ ಬರುತ್ತೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರ ಸ್ಪಷ್ಟತೆ ಇದೆ ಅವ್ರಿಗೆ ಸ್ಪ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಸ್ಟೇಟ್ ಬೇಕು ಎಲ್ಲರಿಗೂ ಇಲ್ಲ ಕಾಂಗ್ರೆಸ್ ಬೇಕು ಬಿಜೆಪಿಗೆ ನೂರ ಬೇಕು ಕುಮಾರಣ್ಣಗೆ ಅತಂತ್ರ ಆದ್ರೆ ಸಾಕು ಸಾಕು ಮೂವತ್ತೈದು ನಲವತ್ ಬಂದ್ರೆ ಸಾಕು ಕುಮಾರಣ್ಣನೇ ಸಿಎಂ ಹೌದು ಅವರು ನೂರದ್ಮೂರ್ ಬಂದ್ರು ಸಿಎಂ ಯಾರು ಗೊತ್ತಿಲ್ಲ ಕಾಂಗ್ರೆಸ್ಗೆ ಬಿಜೆಪಿ ಅವ್ರಿಗೂ ಗೊತ್ತಿಲ್ಲ ಹೌದು ಮೂವತ್ ಮೂವತ್ತೈದು ಬಂದ್ರು ಅಂತ ಸಿಎಂ ಅಂತ ಗೊತ್ತು ಆದ್ರೆ ಇವತ್ತಿನ ವಾತಾವರಣ ಜೆಡಿಎಸ್ ಆಟ ಇದೆ ನಿಜ ನಲ್ವತ್ತೊಂದು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಬಿಜೆಪಿಯ ಬೀದಿ ಬಂಡಾಯದ ಜಗಳ ಜೆ ಡಿ ಲಾಭ ಆಗ್ತಾ ಇದೆ ಬಟ್ ಗೂಳಿ ಅಟ್ಟಿ ಶೇಖರ್ ಬಿಜೆಪಿಗೆ ನಷ್ಟ ಗೂಳಿ ಅಟ್ಟಿ ಶೇಖರ್ ಗೆ ನಷ್ಟ ಏನಿಲ್ಲ ಇದೇನು ಹೊಸ ನಿಮ್ ಪ್ರಕಾರ ಹೊಸದುರ್ಗದಲ್ಲಿ ಯಾರು ಗೆಲ್ತಾರೆ ಈ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಆಗತ್ತಾ ಏನ್ ಕತೆ ಕಾಮೆಂಟ್ ಮಾಡಿ ತಿಳಿಸಿ ధన్యవాదాలు ఇది కర్ణాటక టీవీ వి కన్నడిగర ధ్వని